ಎಲ್ಲರಿಗೂ ಸ್ವಾಗತ. ಕಳೆದ ವಾರ ಫೆಬ್ರವರಿ 4ರಂದು ನಾವು ವಿಶ್ವ ಅರ್ಬುದ ರೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅವತ್ತಿನ ಮುಖ್ಯ ಧ್ಯೇಯ ಕ್ಲೋಸ್ ದ ಗ್ಯಾಪ್, ಅಂದರೆ ಆರೈಕೆಯ ಅಂತರವನ್ನು ಕಡಿಮೆ ಮಾಡೋದಾಗಿತ್ತು. ಇವತ್ತು ನನ್ನ ವಿಶ್ವವಿದ್ಯಾಲಯದ ಅಂಗ ಸಂಸ್ಥೆಗಳಾದಂತಹ ಎನಪೋಯಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ಜುಲೇಖಾ ಎನಪೋಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಈ ನಿಟ್ಟಿನಲ್ಲಿ ತನ್ನ ಕಠಿಣ ಪರಿಶ್ರಮವನ್ನು ಮಾಡ್ತಾ ಇದೆ ಹಾಗೂ ಮಹತ್ತರವಾದ ಸಾಧನೆಯ ಮೈಲುಗಳನ್ನು ಸ್ಥಾಪಿಸಿದೆ. ಇದು ತಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಇವತ್ತು 4 ಮುಖ್ಯ ಕಾರ್ಯಸೂಚಿಗಳನ್ನು ಸಂಸ್ಥೆ ತೆಗೆದುಕೊಂಡು ನಡೆಸ್ತಾ ಇದೆ. ಅದು ಅಂತ ಹೇಳಿದರೆ ಜಾಗೃತಿ, ಪತ್ತೆ, ಚಿಕಿತ್ಸೆ ಹಾಗೂ ಪುನರ್ವಸತಿ, ಅವೇರ್ನೆಸ್, ಸ್ಕ್ರೀನಿಂಗ್, ಟ್ರೀಟ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಈ ಹಂತದಲ್ಲಿ ನಾವು ನಮ್ಮ ಕಾರ್ಯವೈಖರಿಯನ್ನು ಮಾಡಿಕೊಳ್ತಾ ಇವತ್ತು ಆಂಕಾಲಜಿ ಅರ್ಬುದ ರೋಗಕ್ಕೆ ಅಂತಿಮ ಒಂದು ನಿಲ್ದಾಣ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಕೂಡ ನಾವು ಪಡೆದಿದ್ದೇವೆ. ಯಾಕಂತೇಳಿದ್ರೆ ವಿಭಿನ್ನ ಬಗೆಯ ಕ್ಯಾನ್ಸರ್ಗಳನ್ನು ಇವತ್ತು ಅತ್ಯಂತ ಸಮರ್ಪಕ ರೀತಿಯಲ್ಲಿ ಕೈಗೆಟಕುವ ದರದಲ್ಲಿ ಕೊಡುವ ಸಾಮರ್ಥ್ಯ ಜುಲೇಖಾ ಎನಪೋಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಅದರ ವೈದ್ಯರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಹಾಗೂ ಹೆಸರನ್ನು ಗಳಿಸಿದ್ದಾರೆ. ಇದಕ್ಕೆ ಒಂದು ಪೂರಕ ಸನ್ನಿವೇಶ ಅನ್ನುವ ಹಾಗೆ ಇವತ್ತು ಭಾರತದಲ್ಲದೆ ಜಾಗತಿಕ ಮಟ್ಟದಲ್ಲೂ ಕೂಡ ಅರ್ಬುದ ರೋಗದಲ್ಲಿ ಹೆಸರುವಾದಂಥ ಒಂದು ಕ್ಲಿಷ್ಟಕರವಾದ ಒಂದು ಸನ್ನಿವೇಶ ಅಥವಾ ಒಂದು ಕೇಸ್ ನಮ್ಮ ಆಸ್ಪತ್ರೆ ಪರಿಸರಕ್ಕೆ ಬಂತು. ಒಂದು 9 ವರ್ಷದ ಬಾಲಕಿ 4 ವಿಭಿನ್ನ ಬಗೆಯ ಅರ್ಬುದ ರೋಗಗಳಿಂದ ಬಳಲ್ತಾ ಅದು ಭಾರತದ ರಾಷ್ಟ್ರೀಯ ಮಟ್ಟದ ಕ್ಯಾನ್ಸರ್ ಗ್ರಿಡ್ನಲ್ಲಿ ಕೂಡ ಚರ್ಚೆಗೆ ಒಳಪಟ್ಟು ಅವರು ಆ ರೋಗಿಯ ಬಾಂಧವರಿಗೆ ಅಥವಾ ಪೇಷಂಟ್ ಪಾರ್ಟಿಗಳಿಗೆ ಒಂದು ಟಾಟಾ ಮೆಮೋರಿಯಲ್ ಟ್ರಸ್ಟ್ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಆಯ್ಕೆಗಳನ್ನು ಕೊಟ್ಟಾಗ ಅವರು ಜುಲೇಖಾ ಎನಪೋಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಅದರ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಕರಾವಳಿ ಕರ್ನಾಟಕದ ಪ್ರಖ್ಯಾತ ಶಸ್ತ್ರಚಿಕಿತ್ಸರಾದಂತಹ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರ ಒಂದು ನೇತೃತ್ವದಲ್ಲಿ ನಂಬಿಕೆಯನ್ನಿಟ್ಟು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ತು ಹಾಗೂ ನಮ್ಮ ಸಂಸ್ಥೆಗೆ ಅವರು ಬಂದು ಮುಂದಿನ ಚಿಕಿತ್ಸೆಯನ್ನು ಪಡೆದರು. ಈ ಒಂದು ಚಿಕಿತ್ಸೆ ಅತ್ಯಂತ ಸಮರ್ಪಕವಾಗಿ ಆಗಿದೆ ಹಾಗೂ ರೋಗಿ ಅತ್ಯಂತ ಚೇತರಿಕೆಯ ಮಟ್ಟದಲ್ಲಿದ್ದಾರೆ. ಅದು ಸಮಾಜದ ಅತ್ಯಂತ ಕಡೆಯ ಅರ್ಬುದ ರೋಗದ ಯಾರು ಬಳಲ್ತಾ ಇದ್ದಾರೆ, ಅರ್ಬುದ ರೋಗದಿಂದ ಯಾರು ಹತಾಶರಾಗಿದ್ದಾರೆ, ತಮ್ಮ ಜೀವನ ಒಂದು ಅಂತಿಮ ಹಂತದಲ್ಲಿ ಬರ್ತಾ ಇದೆ ಅನ್ನೋ ಭಾವನೆ ಬೆಳೆಸ್ಕೊಂಡಿದ್ದಾರೆ, ಅವರಿಗೆಲ್ಲೇ ಒಂದು ಆಶಾವಾದವನ್ನು ಮೂಡಿಸಬೇಕು. ಅಂತಹ ಕ್ಲಿಷ್ಟಕರ ಅರ್ಬುದ ರೋಗವನ್ನೇ ನಾವು ಗುಣಪಡಿಸಿದ್ರೆ ಬೇರೆ ಎಲ್ಲ ಥರದ ಅರ್ಬುದ ರೋಗಗಳನ್ನು ನಾವು ನಮ್ಮ ಶಸ್ತ್ರಚಿಕಿತ್ಸಾ ತಂಡದವರು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯರಿದ್ದಾರೆ ಅನ್ನೋದನ್ನು ನಾವು ಸಮಾಜಕ್ಕೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ತಮ್ಮನ್ನೆಲ್ಲರನ್ನೂ ಕರೆದಿದ್ವಿ. ತಾವೆಲ್ಲರೂ ಬಂದಿದ್ದೀರಾ, ತಮಗೆಲ್ಲರಿಗೂ ಧನ್ಯವಾದ ಹಾಗೂ ಸ್ವಾಗತ. ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಈ ಒಂದು ಏನು ಯಶಸ್ವಿಯಾಗಿ ಒಂದು ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ ಅದರ ಒಂದು ಸಣ್ಣ ಪರಿಚಯವನ್ನು ತಂಡದ ಪರಿಚಯವನ್ನು ತಮಗೆ ಕೊಡಲಿಕ್ಕೆ ಬಯಸ್ತೇನೆ. ಈ ತಂಡಕ್ಕೆ ಮಾರ್ಗದರ್ಶನವನ್ನು ಮಾಡಿದಂಥವರು ಇವತ್ತು ಘನ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಹಾಗೂ ನಾಡಿನ ಇನ್ನೋರ್ವ ಪ್ರಖ್ಯಾತ ಶಾಸ್ತ್ರ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ವಿಜಯಕುಮಾರ್ ಅವರು ಹಾಗೂ ಈ ಒಂದು ತಂಡದ ಸಮರ್ಪಕ ನೇತೃತ್ವವನ್ನು ವಹಿಸಿದ್ರು ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್. ಇವರು ಇವತ್ತು ಕರಾವಳಿ ಕರ್ನಾಟಕದ ಒಂದು ಪ್ರಖ್ಯಾತ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ತಂಡದಲ್ಲಿ ಇವರಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದವರು ಡಾಕ್ಟರ್ ರೋಹನ್ ಶೆಟ್ಟಿ. ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗಿಲ್ಲ. ಇನ್ನೊಬ್ಬರು ಆದಂಥವರು ಡಾಕ್ಟರ್ HD ಅಮರ್ ರಾವ್ ಅವರು ಹಾಗೂ ಡಾಕ್ಟರ್ ನೂರ್ ಮೊಹಮ್ಮದ್ ಅವರು. ಹಾಗೂ ಈ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಶಸ್ತ್ರಚಿಕಿತ್ಸೆಯ ನಂತರದ ರೋಗಿಯ ಗುಣಮುಖವಾಗುವುದರಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿ ಕೈಜೋಡಿಸಿ ಕಾರ್ಯನಿರ್ವಹಿಸಿದಂಥವರು ಡಾಕ್ಟರ್ ತಿಪ್ಪೇಸ್ವಾಮಿ, ಡಾಕ್ಟರ್ ಸಂದೇಶ್ ಹಾಗೂ ಡಾಕ್ಟರ್ ಆದರ್ಶ್ ಇವರುಗಳು. ಈ ಸಂದರ್ಭದಲ್ಲಿ ಅಕ್ಬರ್ ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವ ವಹಿಸಿದವರು, ತಂಡವನ್ನು ಯಶಸ್ವಿಯಾಗಿ ನಡೆಸಿದವರು. ಈ ಸಂದರ್ಭದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯ ಪರಿಚಯವನ್ನು ತಮಗೆ ನೀಡಬೇಕು ಅಂತ ಕೇಳ್ತಾರೆ. ನಮಸ್ಕಾರ. ಈ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಸ್ವಲ್ಪ ಇನ್ನೂ ವಿಚಾರ ನನ್ನ ಜೊತೆಗಿದ್ದ ಕಲೀಗ್ ಡಾಕ್ಟರ್ ಅಮರ್ ರಾವ್ ಅವರು ಮಾತಾಡ್ತಾರೆ. ಆಮೇಲೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಅದ್ರ ಮೇಲೆ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಐ ಆಮ್ ಡಾಕ್ಟರ್ ಅಮರ್ ರಾವ್. ಐ ಎ ಸರ್ಜಿಕಲ್ ಆಂಕಾಲಜಿಸ್ಟ್ ಹಿಯರ್ ಎಟ್ ಎನಪೋಯಿ ಮೆಡಿಕಲ್ ಕಾಲೇಜ್. ಐ ವುಡ್ ಲೈಕ್ ಟು ಬ್ರಿಂಗ್ ಫೋರ್ ಎ ಕೇಸ್ ಪ್ರೆಸೆಂಟೇಷನ್ ಆಫ್ ದಿಸ್ ಲಿಟಲ್ ಗರ್ಲ್ ಹೂ ಇಸ್ ರೈಟ್ ನೌ 9 ಇಯರ್ಸ್ ಆಫ್ ಏಜ್, ಹೂ ಇಸ್ ಬೀನ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಫ್ರಮ್ 9 ಮಂತ್ಸ್ ಟು 9 ಇಯರ್ಸ್. ದಿಸ್ ಇಸ್ ಎ ಸ್ಟೋರಿ ಆಫ್ ಎ ಕ್ಯಾನ್ಸರ್ ಸರ್ವೈವರ್ ಹೂ ಸರ್ವೈವ್ ಕ್ಯಾನ್ಸರ್ ಫ್ರಮ್ 4 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಎ ಗರ್ಲ್ ಚೈಲ್ಡ್. ಸೊ ಇದರ ಬಗ್ಗೆ ಮೊದಲಿಂದನೇ ಹೇಳಬೇಕು ಹೇಳಿದ್ರೆ, ಇವಳಿಗೆ 9 ತಿಂಗಳು ಇರುವಾಗ ಶಿ ಸಫರ್ಡ್ ಫ್ರಮ್ ರೆಟಿನೋಬ್ಲಾಸ್ಟೋಮಾ, ಹೇಳಿದ್ರೆ ಕಣ್ಣಿನಲ್ಲಿ ಇರುವ ಕ್ಯಾನ್ಸರ್ 2 ಕಡೆಯಲ್ಲಿ ಇದ್ದು ಅವರು 9 ತಿಂಗಳಲ್ಲಿರುವಾಗ ಅರವಿಂದ್ ಹಾಸ್ಪಿಟಲ್ ಮಧುರೈ ಮತ್ತು ಸೆಂಟರ್ ಫಾರ್ ಸೈಟ್ ಹೈದರಾಬಾದ್
ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರ ಕ್ಯಾನ್ಸರಿಂದ ಗುಣಮುಖ ಪಡೆದರು. ಆಫ್ಟರ್ ಕಂಪ್ಲೀಟಿಂಗ್ ಟ್ರೀಟ್ಮೆಂಟ್ ಫಾರ್ ಓವರ್ 6 ಇಯರ್ಸ್ ದ ಚೈಲ್ಡ್ ವಾಸ್ ಡಿಕ್ಲೇರ್ಡ್ ಆಫ್ ದ ಡಿಸೀಸ್, ಕ್ಯಾನ್ಸರ್ ಕ್ಯೂರ್ ಆಯ್ತು ಹೇಳಿ. ಮತ್ತೆ ಪುನಃ ಎಟ್ ದ ಇಯರ್ ಆಫ್ 2021 ದ ಚೈಲ್ಡ್ ಪ್ರೆಸೆಂಟೆಡ್ ಅಗೇನ್ ಸ್ವೆಲ್ಲಿಂಗ್ ಇನ್ ದ ರೈಟ್ ನೀ ಜಾಯಿಂಟ್, ಹೇಳಿದ್ರೆ ತೊಡೆ ಭಾಗದಲ್ಲಿ ಪುನಃ ಸ್ವೆಲ್ಲಿಂಗ್ ಬಂತು. ಅವರಾಗ ಲೇಕ್ ಶೋರ್ ಹಾಸ್ಪಿಟಲ್ ಕೊಚ್ಚಿಗೆ ಹೋಗಿ ಮಾಹಿತಿ ಪಡೆದರು. ಅಲ್ಲಿ ಅದಕ್ಕೆ ಬೋನಿನ ಕ್ಯಾನ್ಸರ್ ಆಸ್ಟಿಯೋಸಾರ್ಕೋಮಾ ಹೇಳಿ ಕಂಡು ಬಂದಿತ್ತು. ಆಸ್ಟಿಯೋಸಾರ್ಕೋಮಾಗೆ ಟ್ರೀಟ್ಮೆಂಟ್ ಅವರಲ್ಲಿ ಪಡೆದು, ಅದು ಟ್ರೀಟ್ಮೆಂಟಲ್ಲಿ ಪೂರ್ತಿ ಶಿ ವಾಸ್ ಟ್ಯೂಮರನ್ನು ಎಕ್ಸೈಸ್ ಮಾಡಲಾಗಿತ್ತು, ಮತ್ತು ಅದನ್ನು ಪುನಃ ರೀಕನ್ಸ್ಟ್ರಕ್ಟ್ ಮಾಡಿ ಆಗಿತ್ತು. ಇನ್ ದ ಇಯರ್ ನವಂಬರ್ 2022 ದೇರ್ ವಾಸ್ ಅವ್ರಿಗೆ ಇದು ಪೆಟ್ ಸಿ ಟಿ ಹೇಳಿ ಮುಖಾಂತರ ಎಲ್ಲ ಇದು ಮಾಡುವಾಗ ಲಂಗ್ಸಲ್ಲಿ ಕ್ಯಾನ್ಸರ್ ಬಂದಿದೆ ಹೇಳಿ ಕಂಡು ಬಂತು. ಸೊ ಅದನ್ನು ಕೊಚ್ಚಿನಲ್ಲಿ ಪುನಃ ಅವರು ಇದು ಮಾಡುವಾಗ ಒಂದು ಸಣ್ಣ ಥೊರಾಸಿಕ್ ಸರ್ಜರಿ ಮಾಡಿ ಆ ಲಂಗ್ ಕ್ಯಾನ್ಸರ್ ಎಲ್ಲ ತೆಗೆದು ದೇ ರಿಮೂವ್ಡ್ ಆಲ್ ದ ಟ್ಯೂಮರ್ಸ್ ಫ್ರಮ್ ದ ಲಂಗ್. ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ದ ಚೈಲ್ಡ್ ಡೆವಲಪ್ಡ್ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್, ಹೇಳಿದೆ ಕರಳಿನ ಆಬ್ಸ್ಟ್ರಕ್ಷನ್ ಬಂತು ಡ್ಯೂ ಟು ಎ ಟ್ಯೂಮರ್ ಇನ್ ದ ಇಂಟೆಸ್ಟೈನ್. ಸೊ ಅದನ್ನು ತೆಗಿಲಿಕ್ಕೆ ಅವರು ಟ್ರಿವಾಂಡ್ರಮ್ ಮೆಡಿಕಲ್ ಕಾಲೇಜ್ ಹೋಗಿ ಅದನ್ನು ತೆಗೆದು ಪುನಃ ಜಾಯಿನ್ ಮಾಡಿಬಿಟ್ರು. ಇನ್ ದ ಇಯರ್ ನವಂಬರ್ 2023 ಪೇಷಂಟ್ ವಾಸ್ ಆನ್ ಟ್ರೀಟ್ಮೆಂಟ್ ಕಂಟಿನ್ಯೂಸ್ಲಿ ಎಟ್ ಮೈತ್ರಾ ಹಾಸ್ಪಿಟಲ್ ಕ್ಯಾಲಿಕಟ್. ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ಶಿ ಅಗೇನ್ ಡೆವಲಪ್ ಟ್ಯೂಮರ್ ಇನ್ ದ ಲಂಗ್ಸ್. ಈ ಮಟ್ಟಿಗೆ ಹತ್ತಕ್ಕೆ ಬರುವಾಗ ಎಲ್ಲರಿಗೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಯಿತು, ಏನು ಮಾಡೋದು ಹೇಳಿ. ಸೊ ಇಂಥ ಇದು ಭಾರಿ ಕಾಂಪ್ಲೆಕ್ಸ್ ಮತ್ತು ರೇರ್ ಕೇಸ್. ಸೊ ಇದನ್ನು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಹೇಳಿ ಒಂದುಂಟು, ಭಾರತದ 250 ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅಲ್ಲಿ ಇದನ್ನು ಡಿಸ್ಕಸ್ ಮಾಡಲಿಕ್ಕಾಯಿತು. 250 ಹಾಸ್ಪಿಟಲ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಮೀಟಿಂಗ್ ಆ್ಯಂಡ್ ಎ ಡಿಸಿಷನ್ ವಾಸ್ ಟೇಕನ್ ದ್ಯಾಟ್ ದಿಸ್ ಸಾರ್ಟ್ ಆಫ್ ಕ್ಯಾನ್ಸರ್ ವಿಚ್ ಇಸ್ ನೌ ಎಟ್ ಪ್ರೆಸೆಂಟ್ ಇನ್ ದ ಲಂಗ್ ಹ್ಯಾಸ್ ಟು ಟ್ರೀಟೆಡ್ ವಿತ್ ಸರ್ಜರಿ ಎಲೋನ್. ಸೊ ಅಲ್ಲಿ ಡಿಸಿಷನ್ ಮಾಡಲಾಗಿತ್ತು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ಡಲ್ಲಿ ದಟ್ ದ ಪೇಷಂಟ್ ದಿಸ್ ಚೈಲ್ಡ್ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ ಅಗೇನ್. ಸೊ ದ ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಅವರು ಹೇಳಿದರು ನೀವು ಒಂದು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ, ಯು ಗೋ ಐದರ್ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆರ್ ಐದರ್ ಯು ಕನ್ಸಲ್ಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಬಿಕಾಸ್ ಹಿಯರ್ ವಿ ಹ್ಯಾವ್ ಡನ್ ದಿಸ್ ಸಿಮಿಲರ್ ಕೇಸಸ್ ಇನ್ ದ ಪಾಸ್ಟ್ ಆಲ್ಸೋ, ವಿ ಹ್ಯಾವ್ ರಿಮೂವ್ ಮಲ್ಟಿಪಲ್ ಟ್ಯೂಮರ್ಸ್ ಫ್ರಮ್ ದ ಲಂಗ್. ಸೊ ಇಟ್ ವಾಸ್ ಎ ಡಿಸ್ಕಷನ್ ವ್ಯಾರ್ ದೇ ಹ್ಯಾವ್ ಟೋಲ್ಡ್ ಐದರ್ ಯು ಗೋ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆರ್ ಯು ವಿಸಿಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಎಟ್ ಮ್ಯಾಂಗ್ಳೂರ್ ಆರ್ ಎಟ್ ದಟ್ ಈಸ್ ಇನ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆರ್ ಎಟ್ ಏನಪ್ಪಯ್ಯ ಮೆಡಿಕಲ್ ಹಾಸ್ಪಿಟಲ್. ಸೊ ದ ಪೇಷಂಟ್ ದೆನ್ ವಿಸಿಟೆಡ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹಿಯರ್ ಆ್ಯಂಡ್ ಹಿ ಅಡ್ವೈಸ್ ದೆಮ್ ಟು ಕಮ್ ಟು ಏನಪ್ಪಯ್ಯ ಮೆಡಿಕಲ್ ಹಾಸ್ಪಿಟಲ್ ಮ್ಯಾಂಗ್ಳೂರ್, ಯಾಕೆಳಿದ್ರೆ ಇಲ್ಲಿ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇದೆ. ದೆನ್ ನಮ್ಮ ಟ್ಯೂಮರ್ ಬೋರ್ಡಲ್ಲಿ ಸಹ ಇಲ್ಲಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ದ ನೇತೃತ್ವದಲ್ಲಿ ವಿ ಡಿಸೈಡೆಡ್ ದಟ್ ಪೇಷಂಟ್ ವಿಲ್ ಅಂಡರ್ಗೋ ಸರ್ಜರಿ ಆ್ಯಂಡ್ ದ ಚೈಲ್ಡ್ ವಾಸ್ ಟೇಕನ್ ಅಪ್ ಫಾರ್ ಸರ್ಜರಿ ಆ್ಯಂಡ್ ದ ಸರ್ಜರಿ ರ್ಯಾನ್ ಫ್ರಮ್ ಆಲ್ಮೋಸ್ಟ್ ಮಾರ್ನಿಂಗ್ 8 o'clock ಟು ನೈಟ್ 6 to 7. 10 ಗಂಟೆ ವಿ ಆಪರೇಟೆಡ್ ಆನ್ ದಿಸ್ ಚೈಲ್ಡ್ ಆ್ಯಂಡ್ ದ ಎಂಟೈರ್ ಟ್ಯೂಮರ್ ವಾಸ್ ರಿಮೂವ್ಡ್ ವಿತ್ ಆಲ್ ದ ಡೆಪಾಸಿಟ್ಸ್ ಫ್ರಮ್ ದ್ಯಾಟ್ ಲಂಗ್. ಆ್ಯಂಡ್ ದ ಚೈಲ್ಡ್ ಈಗ ಪೂರ್ತಿಯಾಗಿ ಗುಣಮುಖ ಆಗಿ ಫುಲ್ಲಿ ರಿಕವರ್ ಆಗಿ ಇದ್ದಾರೆ. ಸೊ ಈ ಪಿಕ್ಚರ್ ಮುಖಾಂತರ ನೋಡ್ಬೋದು ನಿಮಗೆ ಟ್ಯೂಮರ್ ಲಂಗ್ಸಲ್ಲಿ ಇರೋದು. ವಿ ರಿಮೂವ್ ಎಂಟೈರ್ ಟ್ಯೂಮರ್ ಅಲಾಂಗ್ ವಿತ್ ದ 2 ribs. ಎಲ್ಲ ಕ್ಯಾನ್ಸರ್ ಡೆಪಾಸಿಟನ್ನು ಪೂರ್ತಿ ಹಂತದಲ್ಲಿ ನಾವು ತೆಗೆದು ಬಿಟ್ಟಿದ್ದೇವೆ. 40 deposits ವೇರ್ ದ್ಯಾಟ್ ಆಲ್ ದ 40 to 40 ಡೆಪಾಸಿಟ್ಸ್ ವಿ ಆರ್ ರಿಮೂವ್ ದ ಎಂಟೈರ್ ಟ್ಯೂಮರ್ ಅಲಾಂಗ್ ವಿತ್ ದ ರಿಬ್ಸ್ ವಿ ಕುಡ್ ರಿಮೂವ್. ಥ್ಯಾಂಕ್ ಯು ಡಾಕ್ಟರ್ ಅಮರ್ ರಾವ್ ಫಾರ್ ಅ ಗುಡ್ ಪ್ರೆಸೆಂಟೇಷನ್ ಆ್ಯಂಡ್ ನಮ್ಮ ಜೊತೆ ಇದ್ದ ಸೀನಿಯರ್ ಪಿಡಿಯಾಟ್ರಿಕ್ ಆಂಕಾಲಜಿಸ್ಟ್ ಡಾಕ್ಟರ್ ಯು ಕ್ಯಾನ್ ಹ್ಯಾವ್ ವರ್ಡ್ ರಿಗಾರ್ಡಿಂಗ್ ಅವರು ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟ್. ನಮಸ್ಕಾರ. ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಅಲ್ಲ, ಗುಣಮುಖವನ್ನಾಗಿ ಮಾಡುವುದು ಒಂದು ಅಸಾಧ್ಯ ಕೆಲಸವೇ ಸರಿ, ಆದರೆ ಎಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಮಗು ಟ್ಯೂಮರಿಂದ ಮುಕ್ತಿಗೊಂಡು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗಿಂತ ದೊಡ್ಡ ರಿಸ್ಪೆಕ್ಟ್ ಆ್ಯಂಡ್ ದಿಸ್ ಈಸ್ ಫಾರ್ ದ ಚೈಲ್ಡ್ಸ್ ಪೇರೆಂಟ್ಸ್.
ಒಂಬತ್ತು ತಿಂಗಳಿಂದ ಒಂಬತ್ತು ವರ್ಷವರೆಗೂ ಅವರು ಕೈ ಬಿಡದೆ, ಈಗ ಅವರ ಹಿಸ್ಟ್ರಿ ನೋಡಿದರೆ ಎಷ್ಟು ಸಿಟಿಗೆ ಓಡಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅವರ ಊರಿರೋದು ಕೊಲ್ಲಂ ಅಲ್ಲೇ, ಕೊಲ್ಲಂ ಅಂದರೆ ಡೌನ್ ಸೌತ್ ಕೇರಳ. ಅಲ್ಲಿಂದ ಪಾಪ ಕೊಚ್ಚಿನ್, ಟ್ರಿವಾಂಡ್ರಮ್, ಕ್ಯಾಲಿಕಟ್, ಹೈದರಾಬಾದ್, ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಒಂದು ಆ್ಯಕ್ಚುಲಿ ಇಟ್ ಈಸ್ ಎ ಗ್ರೇಟ್ ಪೇರೆಂಟ್ಸ್ ಸಪೋರ್ಟ್. ಆ್ಯಂಡ್ ಈ ಮಗುವನ್ನು ನಾವು ನೋಡಿದರೆ, ಅಂದರೆ ಅವಳು ಇಷ್ಟು ಈಗ ಸರ್ಜರಿ ಆಗಿದ್ರೆ ನೀವು ಹೋಗಿ ನೋಡಿದರೆ ಏನು ಆ್ಯಕ್ಟಿವ್ ಇದ್ದಾಳೆ ಅಂದರೆ ಅವಳಿಗೆ ಇಷ್ಟು ದೊಡ್ಡ ಒಂದು ಮೇಜರ್ ಸರ್ಜರಿ ಆಗಿದ್ದು ಗೊತ್ತೇ ಆಗಲ್ಲ. ಆ್ಯಂಡ್ ನೋಡಿದರೆ ನಮಗೆ ಅಂತರ ಒಂಥರ ಯು ಫೀಲ್ ಸ್ಯಾಡ್, ಯಾಕೆ ಈ ಥರ ಈ ಮಗುವಿಗೆ ಇಷ್ಟೊಂದು ಕಷ್ಟ. ಆದರೆ ನಮ್ಮ ಕಡೆಯಿಂದ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಈಗ ನೋಡಿದರೆ ಆಲ್ಮೋಸ್ಟ್ ಹೋಲ್ ಆಫ್ ಕೇರಳದಲ್ಲಿ ಯಾರು ಇದನ್ನು ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅವರು ಮಂಗಳೂರಿಗೆ ಇಲ್ಲಾದರೆ ಟಾಟಾ ಮೆಮೋರಿಯಲ್ಗೆ ಹೋಗಬೇಕಾಗಿತ್ತು. ಬಟ್ ಅವರು ಪ್ರಿಫರ್ ಟು ಕಮ್ ಟು ಮ್ಯಾಂಗ್ಳೂರು, ಬಿಕಾಸ್ ಮಂಗಳೂರಿಗೆ ಮೊದಲಿಂದಲೇ, ಈಗಲ್ಲ, ಈಗ ನಾವು ಆ್ಯಕ್ಚುಲಿ ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಡೌನ್ ಆಗಿದ್ದೇವೆ. ಆದರೆ ಒಂದು 30 ವರ್ಷ ಹಿಂದೆ ಮ್ಯಾಂಗ್ಳೂರ್ ಆಸ್ ಎ ಸೆಂಟರ್ ಫಾರ್ ಆಲ್ ಹೆಲ್ತ್ ಕೇರ್, ಮ್ಯಾಂಗ್ಳೂರ್ ಪೀಪಲ್ ಕೇರಳದಿಂದ ಎಲ್ಲ ಈಚೆ ಬರ್ತಾಯಿದ್ರು. ಬಟ್ ನಮ್ಮಲ್ಲಿ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಕಡೆ ಬೆಳೆದಾಗೆ ಬೆಳೆದಿಲ್ಲ. ಬಟ್ ನೌ ಇನ್ ದ ಲಾಸ್ಟ್ 10 ಇಯರ್ಸ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಗಾನ್ ಮಚ್ ಬೆಟರ್ ಆ್ಯಂಡ್ ವಿ ಆರ್ ಅಗೇನ್ ಒನ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಅರೌಂಡ್ ದ ಕಂಟ್ರಿ ಇಸ್ ಮ್ಯಾಂಗ್ಳೂರ್. ಸೊ ದಿಸ್ ಈಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಟು ಸೇ ದ್ಯಾಟ್ ದ ಪೇಷಂಟ್ ಹ್ಯಾಸ್ ಪ್ರಫರ್ಡ್ ಟು ಕಮ್ ಟು ಮ್ಯಾಂಗ್ಳೂರ್ ಫಾರ್ ದ ಟ್ರೀಟ್ಮೆಂಟ್. So that is what I want to convey. First is that I respect the parent and that child. The child is a real big fighter. And that is why she is one of the biggest fighter fighting for her life without knowing what she is fighting for. And her parents who have gone through all this for the last 9 years, they have been suffering going from one hospital to another. Probably I don't think he is having time to work. But still he is going around trying to treat a girl child. Is an example for our country where the girl child is being sacrificed for the male child. So this is something amazing that we have to actually promote to make people understand that there are parents who are examples of where they have to protect their girl child. So I'd like to ask the father of the child to talk his experiences and how he has gone through and why he has come here. My child is 9 months starting this cancer disease in battle, cancer disease. 9 months retinoblastoma, bilateral retinoblastoma. Then 21 developed osteosarcoma, the major surgery. The right femur. Then 6 months right leg surgery, upper lobe. Totally confusion my life to about 9 years to continue the treatment and support. But my daughter is angel. This coming 2-3 times my daughter is very dangerous situation will coming up. Then last 2-23-6 we developed in 3 tumors in right lung sarcoma. Then ask all doctor surgeon and 26 Maitra Hospital in National Cancer Society asking the surgery remove. Then after 2 years future my life brightness. But I am asking all the Kerala all doctors opinion the surgery to removal to all doctors not possible to opinion to risk for factor of the baby the surgery after not recovery to all Kerala doctors and opinion and surgery after not recovery to my baby then right to lung on the 4 surgery 2 years before. പക്ഷേ സജസ്റ്റഡ് ഡോക്ടർ ജലാലുദ്ദീൻ അക്ബർ, താങ്ക് യു സർ, മൈ ഡോട്ടർ സേവിങ് മൈ ലൈഫ്. ഞങ്ങൾ കൺസൾട്ട് ചെയ്തു ഡോക്ടർ പറഞ്ഞു ഡോണ്ട് വറി ഐ വിൽ മാനേജ്.
to admitted 3 week before, and further surgery 27-42 months removed. Thank you for sir, very very good. Thank you, my daughter says, I says okay, better. My baby, tomorrow to discharge. I am going to the my home. Thank you for all team doctor, my recovery baby, to support pediatric and oncology surgeons. Okay, thank you. ಲಂಗ್ಸ್ ತೆಗೆದ ತಕ್ಷಣ ಪೇಷೆಂಟಿದು ಶ್ವಾಸಕೋಶ ಬ್ರೀದಿಂಗ್ ಡಿಫಿಕಲ್ಟಿ ಇಲ್ಲಾಂದರೆ ಲಂಗ್ಸ್ ವಾಪಸ್ ಎಕ್ಸ್ಪಾಂಡ್ ಆಗಲ್ಲ ಮತ್ತು ಇದು ಬರೀ ಲಂಗ್ಸ್ ಇದು ಮಾತ್ರ ಅಲ್ಲ ಎರಡು ರಿಬ್ಸ್ ಸಹ ತೆಗೆದುಬಿಟ್ಟಿದೆ ಯಾಕೆಂದರೆ ಟ್ಯೂಮರ್ ಅದಕ್ಕೆ ಸ್ಟಕ್ ಆಗಿತ್ತು ಸೊ ಪೋಸ್ಟ್ ಆಪರೇಟಿವ್ಲಿ ನಾವು ಯಾವ ಸರ್ಜರಿ ಎದೆ ಮೇಲೆ ಮಾಡಿದರೆ ಪ್ರಾಬ್ಲಮ್ ಆ ಕಡೆ ಆ ಭಾಗ ಬ್ರೀದಿಂಗ್ ಸರಿಯಾಗಿ ಆಗಲ್ಲ ಆವಾಗ ಆ ಲಂಗ್ಸ್ ಕೊಲಾಪ್ಸ್ ಆಗ್ತದೆ ಕೊಲಾಪ್ಸ್ ಆದರೆ ವಾಪಸ್ ರಿಓಪನ್ ಆಗಲ್ಲ ಸೊ ದ್ಯಾಟ್ ಈಸ್ ಅ ಡೇಂಜರ್ ದಟ್ ಪೇಷಂಟ್ ಕ್ಯಾನ್ ಡೈ ಸೊ ಈ ಥರ ಇರುವಾಗ ವಿ ಕೀಪ್ ದಮ್ ಆನ್ ವೆಂಟಿಲೇಟರ್ ಫಾರ್ ಸಮ್ ಟೈಮ್ ಮೋರ್ ಆಮೇಲೆ ಇಮಿಡಿಯೇಟ್ ಏನಾದರೂ ಆ ಥರ ಆದರೆ ಬ್ರೊಂಕೋಸ್ಕೋಪಿ ಮಾಡಿ ಆ ಬ್ಲಾಕ್ಸ್ಗಳನ್ನೆಲ್ಲ ತೆಗೆದು ರೀ ಇಂಟಿಬೇಟ್ ಮಾಡಬೇಕು ಸೊ ಈ ಪೇಷಂಟ್ಗೆ ಒಂದು ದಿನ ಆ ಥರ ಆಯಿತು ಇಮಿಡಿಯೇಟ್ಲಿ ಡಾಕ್ಟರ್ ನೂರ್ ಮತ್ತು ಡಾಕ್ಟರ್ ಆದರ್ಶ್ ಇವರು ಓಡಿ ಬಂದುಬಿಟ್ಟು ರಾತ್ರಿ ಸಂಡೇ ರಾತ್ರಿ 10 ಗಂಟೆಗೆ ಬಂದುಬಿಟ್ಟು they did the bronchoscopy, opened the blocks and reintubated, and that within 2 days patient recovered. So infrastructure is one very important thing that we require, and more is the skill to and the and you should have the confidence. For a surgeon, 2 things come into play. One is skill, and then he should be confident. These are the two main thing. It is like a cricket player who is batting, he has to have both. He has to have skill and he has to have confidence, he will win the match. It's the same thing like that for a surgeon also. You have to have the confidence, you have to have the skill, and you should be confident of your skill. These are the things of any surgeon. So, and you should have a team. So the team is one actually helps you to finally win the match. And my team, as I said, Dr. Rohan Shetty, Dr. Amar Rao, Dr. Noor, and Adarsh. Tippeswamy, anesthetist, is a very important person, because we are operating. They are the ones who is keeping the patient alive and fit during the procedure without allowing the removal of the lungs to affect the system. So Tippeswamy is not here, he is one good expert anesthetist. And the intensivist and Dr. Sandesh, pediatric. Sandesh. Sandesh. These are all, medical, I think, the names are, and medical oncologist Dr. Rajesh Krishna and Lepakshi. Anusha. Anusha is the pediatric oncologist, and these are the people who helped us to actually take care of the patient. And more than anybody, it is the parent of the patient whom we have to really salute and appreciate for all the effort they have taken. Even when they are facing defeat, they are fighting back to win. Okay, they are not giving up. That is what we have to always understand. Doctors are only forming the 50-60% of the fight. It is actually the patient, and the patient party actually is also an important component. Sir, how peculiar is this case in terms of occurrence? It's very peculiar. I have not seen. I think she can answer. Less reported, and most of the times infrastructure is not available for the most of the patients. So this parent and the party is lucky enough to get treatment so much. Okay, you have operated lungs, Alva. So what about other organs? Has it totally cured? Yes, other organs doesn't have the disease now. Totally. Because very rare. I have not in my. I joined Department of Cancer Surgery in 95 in Kidwai. I worked there for 5 years in the Regional Cancer Center, and now in Mangalore for now 23 years. I have not seen a case with so many cancers and surviving.
I have not seen, and I have tried searching the literature. Nowhere it is reported that from 9 years and again and again and again and again recurring and going back home, smiling face of the child is actually a reward for us. This cost will be there, but we normally try to help them. They are affordable. It's not that they have any issues of this one. They are staying in a private room. And for them, the money was not the issue they were talking about. They wanted the child to be cured or the treatment to be done. That is why he is telling that he was given, he has gone to almost all, see, if you see all the major hospitals of Kerala, they have covered. Okay, and these are not simple hospitals. They are all big corporate hospitals where they have probably 500,000 beds, and they are not simple hospitals. They are far much bigger hospitals where probably they are treating lot many patients coming from foreign countries also. So that is not the thing. So that is, see, here the important, I have told you, the person who is taking up the case is important. Okay. And two is, they went around and they were given the option to go to Tata Memorial Hospital or come here. So they had not preferred to go to Tata Memorial, they came here. Because the cancer grid is headed by the Tata Memorial, so it was decided by the then that they, if they go there, they can do it. Okay. But these are very rare cases. There are no reports of such cases being done. And that is why if you go through all the picture of that girl's struggle, it's a very rare case where she is actually one of the greatest fighters in surviving her ordeal. I don't think she will be, she will live normal. The thing is, we don't know how much, but children normally recover well. We don't know how much of a background things. See, it's not a smooth childhood, no. No, she may be hardly going to school, no. It's not a normal childhood she is going through. And she may be very normal also, because she may be very much attached to the parents, because they are always with her. Unlike us, we, after a certain age, we are not, you know, most of the time we run out of the house, go to school, go to play. She can't do that. So her childhood, no, childhood is about up to 12 years, 14 years. Then we are literally in independent personality. I think I'll ask our medical superintendent to say a few words, and can, and any questions are there, I will take it. Any questions? Even if you want to ask now, no problem. If you want to ask later, you can take my number from Nagraj or any one of this. Or I will mention it. My number is 98-440-55-371. Permanent. If it repeats, you have to again do it. Or anyway, we are looking for, see, right side is cleared, but we don't know on the left side whether it can happen. We don't know. But we expect not to happen. But there is nothing 100% anybody can tell. Okay, there is no 100%. We, that is why these patients will be under follow-up, where we'll keep checking if there is any problem is going to happen. And not only that, the patient will be sent back because they are from Kollam. We may, for them to traveling all the way to Mangalore for regular checkup and treatment may be very difficult. So we'll try to send back to the doctor who was initially treating them in Kerala and ask him to follow up the patient there. And if he thinks that he needs any further expert opinion or treatment,
I will ask him to refer the patient back to us. Identity of who? Okay, you have to like how you can hospital. I think hospital again. Hospital again. This is. So can you have a name? Jagi Kapadi. Shajuka. No. No. You can have the pic. This picture is. ಮಂದಿಗಿದ್ದಾರೆ ಈ ಒಂದು ಸಂಪೂರ್ಣ ಯಶಸ್ವಿ ಕಾರ್ಯಕ್ರಮಕ್ಕೆ ವೈದ್ಯರ ತಂಡದೊಂದಿಗೆ ಆಡಳಿತ ಮಂಡಳಿಯನ್ನು ಕೂಡ ಸಹಕಾರ ಕೊಟ್ಟಿದ ನೇತೃತ್ವ ವಹಿಸಿದಂಥವರು ಡಾಕ್ಟರ್ ಅಭಿ ಬ್ರಹ್ಮಾನ್ ಅವರು ಆಸ್ಪತ್ರೆಯ ಬಗ್ಗೆ ಹಾಗೂ ತಾವೊಂದು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೆ ಹಣಕಾಸಿನ ಬಗ್ಗೆ ಅದು ಮುಂಬರುವ ದಿನಗಳಲ್ಲಿ ನಾವು ಹೇಗೆ ಪೇಷಂಟ್ಗಳಿಗೆ ಒದಗಲಿದ್ದೇವೆ ಅನ್ನೋ ಮಾಹಿತಿ ನಾವು ಕೊಡಲಿದ್ದೇವೆ. ನಮಸ್ಕಾರ. ಸೊ ಒಂದು ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆ ನಡೆಸಲು ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅದಕ್ಕೆ ಸರಿಯಾದ ಆಪರೇಷನ್ ಥಿಯೇಟರ್ ಇಕ್ವಿಪ್ಮೆಂಟ್, ಆಮೇಲೆ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ಅನಸ್ತೇಷದವರು, ಮತ್ತು ಉತ್ತಮವಾದ ICU ಕೂಡ ಬೇಕು. ಪೋಸ್ಟ್ ಆಪರೇಟ್ ಈ ಥರ ಲಂಗ್ಸ್ ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ಆಗುವಾಗ ಪೋಸ್ಟ್ ಆಫ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಜುಲೇಖಾ ಇನ್ಸ್ಟಿಟ್ಯೂಟ್ ಆನ್ಕಾಲೇಜಲ್ಲಿ ನಾವು ಇದೆಲ್ಲ ಇದ್ದೇವೆ. ನಮ್ಮ ಹತ್ರ ಎಲ್ಲ ಅತ್ಯಾಧುನಿಕವಾದ ಸಲಕರಣೆಗಳಿವೆ, ಇಕ್ವಿಪ್ಮೆಂಟ್ಸ್ ಇದೆ ಈ ಥರ ಶಸ್ತ್ರಚಿಕಿತ್ಸೆ ಮಾಡಲು. ಶಸ್ತ್ರಚಿಕಿತ್ಸೆ ಜೊತೆಗೆ ಪೇಷಂಟ್ಗೆ ರೇಡಿಯೋಥೆರಪಿ ಬೇಕಾದರೆ ಅದು ಕೊಡಲು, ಶಸ್ತ್ರಚಿಕಿತ್ಸೆ ಮೊದಲು ಡಯಾಗ್ನೋಸಿಸ್ಗೋಸ್ಕರ ಬೇಕಾದ ಪೆಟ್ ಸ್ಕ್ಯಾನ್, ಬೇಕಾದ ಟ್ರೀಟಸ್ಲ MRI, ನಮ್ಮ ಹತ್ರ 128 CT scan, ಈ ಥರ ಎಲ್ಲ ಅತ್ಯಾಧುನಿಕವಾದ ಡಯಾಗ್ನೋಸ್ಟಿಕ್ ಇಕ್ವಿಪ್ಮೆಂಟ್ಸ್ ಕೂಡ ಇದೆ. ಆಮೇಲೆ ನಮ್ಮ ಅತ್ಯಂತ ನುರಿತ ಶಸ್ತ್ರಚಿಕಿತ್ಸಕರ ತಂಡ ಇದೆ. ಡಾಕ್ಟರ್ ವಿಜಯ್ ಕುಮಾರ್ ಇವರು ಕಿದ್ವಾಯಿಯಲ್ಲಿ ಡೈರೆಕ್ಟರ್ ಆಗಿದ್ದರು, ನಮ್ಮ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಶಸ್ತ್ರಚಿಕಿತ್ಸಾ ತಂಡದ್ದು. ಆಮೇಲೆ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರಿದ್ರು HOD, ಡಾಕ್ಟರ್ ಅಮರ್, ಡಾಕ್ಟರ್ ರೋಹನ್ ಶೆಟ್ಟಿ ಇದ್ದಾರೆ, ಡಾಕ್ಟರ್ ನೂರ್. ಆಮೇಲೆ ನಮ್ಮ ಇದು ಶಸ್ತ್ರಚಿಕಿತ್ಸೆಯ ಜೊತೆಗೆ ಕೀಮೋಥೆರಪಿ ಕೂಡ ಇಂಪಾರ್ಟೆಂಟ್. ಬೇಕಾದರೆ ಕೀಮೋಥೆರಪಿ ತಂಡದ ಮುಖ್ಯಸ್ಥ ಡಾಕ್ಟರ್ ಲೇಪಾಕ್ಷಿ ಇದ್ದಾರೆ, ಮತ್ತು ಹೆಮಟೋ ಆನ್ಕಾಲೇಜಿಂದ ಡಾಕ್ಟರ್ ರಾಜೇಶ್ ಕೃಷ್ಣ ಇದ್ದಾರೆ, ಪಿಡಿಯಾಟ್ರಿಕ್ ಆನ್ಕಾಲೇಜಿಂದ ಡಾಕ್ಟರ್ ಅನುಷಾ. ಇವರತ್ತೆ ಒಂದು ಉತ್ತಮವಾದ ತಂಡ ಇದೆ ನಮ್ಮ ಹತ್ರ. ಯಾವುದೇ ರೀತಿಯ ಕ್ಯಾನ್ಸರ್ ಪೇಷೆಂಟ್ಗಳಿಗೂ ಚಿಕಿತ್ಸೆ ಕೊಡೋ ಉತ್ತಮ ತಂಡ ನಮ್ಮ ಹತ್ರ ಇದೆ. ಮೊದಲು ಏನು ಅಂತ ಹೇಳಿದರೆ ಕ್ಯಾನ್ಸರ್ ಅಂದ್ಕೊಳ್ಳೆ ಒಂದು ಜೀವನ ಅಂತ್ಯ ಅಂತ ಜನರೆಲ್ಲ ತಿಳಿತಾ ಇದ್ರು. ಈಗ ಹಾಗೆಲ್ಲ, ಈ ಮಗುವಿಗೆ ನೋಡಿ, 9 ತಿಂಗಳಿಂದ ಮಗುವಿಗೆ ಒಂದು ಕ್ಯಾನ್ಸರ್ ಬಂತು, ಅದು ಗುಣ ಆಯಿತು, ಇನ್ನೊಂದು ಬಂತು. ಈ ಥರ ಕ್ಯಾನ್ಸರ್ ಬಂದರೂ ಕೂಡ ಮಗು ಅದನ್ನು ಇದು ಮಾಡಿ ಜೀವಿಸ್ತಾ ಇದೆ ಇಲ್ಲಿವರೆಗೆ, ಇಷ್ಟು ಈ ಥರ ಅವರ ಪರಿಶ್ರಮದಿಂದ. ಇದಕ್ಕೆ ಮೇಲೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಆಯಿತು ಅದರಿಂದಾಗಿದೆ. ಆಮೇಲೆ ಕಾಸ್ಟ್ ಕೇಳಿದರು ಅವರು. ಕಾಸ್ಟ್ ಏನಪ್ಪ, ಆಸ್ಪತ್ರೆಯಲ್ಲಿ ಇಲ್ಲಿ ಬಡತನ ರೇಖೆಯಿಂದ ಕೆಳಗೆ ಇಳುವರಿಗೆ ಸರ್ಕಾರದ ಸ್ಕೀಮ್ ಪ್ರಕಾರ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ನೀಡುತ್ತೇವೆ. ಸರ್ಜರಿ ಇರಲಿ, ರೇಡಿಯೋಥೆರಪಿ ಇರಲಿ, ಕೀಮೋಥೆರಪಿ ಇರಲಿ, ಎಲ್ಲ ಕಂಪ್ಲೀಟ್ ಉಚಿತವಾಗಿ ಬಡತನ ರೇಖೆಯಿಂದ ಕೆಳಗಿರುವವರಿಗೆ ಕೊಡ್ತಾ ಇದ್ದೇವೆ. APL ಕಾರ್ಡ್ನವರಿಗೆ ಕೂಡ ಸರ್ಕಾರದ ಸ್ಕೀಮ್ ಪ್ರಕಾರ ಯಾವುದೆಲ್ಲ ಅನ್ವಯವಾಗ್ತದೆ ಆ ಥರ ನಾವು ಸಂಪೂರ್ಣ ಅದರ ಪ್ರಕಾರ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಬೇರೆ ಆಸ್ಪತ್ರೆಗೆ ಕಂಪೇರ್ ಮಾಡಿದರೆ ನಮ್ಮ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಅತ್ಯಂತ ಕಡಿಮೆ ಆಗಿದೆ. ಅತ್ಯಾಧುನಿಕವಾದ ಮತ್ತು ಅತ್ಯಂತ ಉತ್ತಮ ಸಲಕರಣೆ ಇರುವ ಉತ್ಕೃಷ್ಟವಾದ ಟ್ರೀಟ್ಮೆಂಟ್ ನಾವು ಅತ್ಯಂತ ಕಡಿಮೆ ದರಕ್ಕೆ ಇಲ್ಲಿ ಕೊಡ್ತಾ ಇದ್ದೇವೆ. ಈಗ ಬೇರೆ ಮಂಗಳೂರಿನ ಬೇರೆ ಆಸ್ಪತ್ರೆ ಕಂಪೇರ್ ಮಾಡಿದರೆ ಕೂಡ ನಮ್ಮ ಚಿಕಿತ್ಸಾ ವೆಚ್ಚ ಬಹಳ ಕಡಿಮೆ ಇದೆ. ಇಲ್ಲಿ ಈವನ್ ಪೇಷಂಟ್ ಹತ್ರ ಯಾವ ಕಾರ್ಡ್ ಇಲ್ಲದ್ರೂ, ಪೇಷಂಟ್ಗೆ ಬಡತನ ರೇಖೆ ಕೆಳಗೆ ಇಲ್ಲದ್ರೂ ಅವರಿಗೆ ಕೂಡ ನಾವು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಇಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಐ ಫರ್ಗಾಟ್ ಅವರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ ಲೇಪಾಕ್ಷಿ. ಇವರು ಈಸ್ ಫ್ರಮ್ ಬಳ್ಳಾರಿ ಪರ್ಸನ್ ಹಸ್ ಕಮ್ ಆಲ್ ದೇ ವೇ ಆ್ಯಂಡ್ ಇಸ್ ವಿತ್ ಅಸ್. ಲೇಪಾಕ್ಷಿ ಅವ್ರಿಗೆ ಮತ್ತೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಶಸ್ತ್ರಚಿಕಿತ್ಸಾ ನಿವೃತ್ತ ತಜ್ಞರಾದ ಜಲಾಲುದ್ದೀನ್ ಅಕ್ಬರ್ ಸರ್ ಮತ್ತು ನಮ್ಮ ಆಸ್ಪತ್ರೆಯ ವೈದ್ಯ MS ಆದ ನಮ್ಮ ಅಭಿ ಬ್ರಹ್ಮನ್ ಸರ್ ಸಂಕ್ಷಿಪ್ತವಾಗಿ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ನಾನು ಹೇಳೋದೇನೆಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, 15 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಕಷ್ಟಕರ ಒಂದು ರೋಗಿಯನ್ನು ಈ ಥರ ದೊಡ್ಡ ಸರ್ಜರಿಯನ್ನು ಎಂಥ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲೂ ಮಾಡೋಕ್ಕೆ ಆಗದೇ ಇರುವಂಥ ಸಿಚುವೇಶನಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ಈ ಥರ 40 ಟ್ಯೂಮರ್ ನಂಗಲ್ಲಿ ತೆಗೆದಿರಬಹುದು. ಇದು ಒಂದು ದೊಡ್ಡ ವಿಷಯ ಮತ್ತು ಈ ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಕೂಡ ಹೌದು. ಏಕೆಂದರೆ ಎಂಥ ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲೂ ಈ ಥರ ಸರ್ಜರಿ ಮಾಡೋದಕ್ಕೆ ಆಗದೇ ಇರೋ ಸಿಚುವೇಶನಲ್ಲಿ ನಾವು ಆ ತಂದೆ ತಾಯಿಗಳಿಗೆ ಆ ಮಗುವಿಗೆ ಒಂದು ನಗುವನ್ನು ತೋರಿಸಿಕೊಂಡಿದ್ದೇವೆ. ಅದಲ್ಲದೆ ಈಗ ನೋಡಿ, ಈ 9 ತಿಂಗಳಲ್ಲಿ ಬಂದಿರತಕ್ಕಂಥ ಈ ರೆಟಿನೋಬ್ಲಾಸ್ಟೋಮ ಕ್ಯಾನ್ಸರ್ ಇದು ಒಂದು ಫ್ಯಾಮಿಲಿಯಲ್ ಥರನೂ ಇದೆ. ಏಕೆಂದರೆ ಈ ಥರ ಮಲ್ಟಿಪಲ್ ಕ್ಯಾನ್ಸರ್ ಒಂದು ಮಗುವಲ್ಲಿ ಬರೋದು ಭಾಳ ಕಡಿಮೆ.
ನಮ್ಮ ಈ ಭಾರತದಲ್ಲಿ ನೋಡೋದಾದ್ರೆ ಐ ಥಿಂಕ್ ಇದು ಫಸ್ಟ್ ಕೇಸ್ ಆಗಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಈ ಥರ ಮೂರು ಕ್ಯಾನ್ಸರ್ ಬಂದು ಇಷ್ಟು ಸರ್ಜರಿ, ಮಲ್ಟಿಪಲ್ ಸರ್ಜರೀಸು, ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಆಮೇಲೆ ಬಹಳಷ್ಟು ಕ್ಲಿಷ್ಟಕರ ಸರ್ಜರಿಗಳು ಆದಮೇಲೆ ಕೂಡ ಈ ಥರ ದೊಡ್ಡ ಸರ್ಜರಿ ಮಾಡೋದು ಬಹಳ ವಿರಳ. ಐ ಥಿಂಕ್ ಇದು ಒನ್ ಆಫ್ ದಿ ಫಿನಾಮಿನಲ್ ಸರ್ಜರಿ ಡನ್ ಬೈ ಅವರ್ ಸರ್ಜಿಕಲ್ ಟೀಮ್. ಸೊ ಇದು ಒಂದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಯಾಕಂದರೆ ನಾವು ಇಡೀ ಭಾರತದಲ್ಲಿ ಎಷ್ಟೋ ಅತ್ಯಾಧುನಿಕ ಆಸ್ಪತ್ರೆಗಳಿದಾವಲ್ಲ, ಆ ಆಸ್ಪತ್ರೆಗಳಿಗೆ ಕಾಂಪಿಟೇಷನ್ ಮಾಡಿ ಒಂದು ಇಂಥ ಒಳ್ಳೆ ಕ್ಲಿಷ್ಟಕರ ಒಂದು ರೋಗವನ್ನು ಗುಣಪಡಿಸೋದರಲ್ಲಿ ನಮ್ಮ ಆಸ್ಪತ್ರೆಯ ಎಲ್ಲ ವೈದ್ಯರುಗಳು ಇದರಲ್ಲಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಸೊ ನಾನು ಹೇಳೋದೇನೆಂದರೆ ಇಂಥ ಒಂದು ಕ್ಲಿಷ್ಟಕರ ರೋಗಿಯನ್ನು ಗುಣಪಡಿಸೋದರಲ್ಲಿ ನಮ್ಮ ವೈದ್ಯ ತಂಡ ಇದು ಮಾಡಿರೋದ್ರಿಂದ ಇದು ಒಂದು ನಮ್ಮ ಹೆಮ್ಮೆಯ ವಿಷಯ. ಇದು ಭಾರತಕ್ಕೆ ಈ ನಮ್ಮ ಎನಪಾಯ ಆಸ್ಪತ್ರೆ ಅದರಲ್ಲಿ ಜುಲೈಕ ಎನಪಾಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಈ ಥರ ಮೂರು ಕ್ಯಾನ್ಸರ್, ಮೂರು ನಾಲ್ಕು ಕ್ಯಾನ್ಸರ್ ಬಂದು ಬದುಕಿರ ಸಿಚುವೇಶನ್ ನಾವು ಇಲ್ಲಿ ನೋಡಿಲ್ಲ. ಇದು ಫಸ್ಟ್ ಕೇಸ್. ಮೂರು ಕ್ಯಾನ್ಸರ್ ಬಂದು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ ಮತ್ತು ಥೈರಾಯ್ಡ್ ಥೆರಪಿ ಎಲ್ಲ ಚಿಕಿತ್ಸೆಗಳನ್ನು ಮಾಡಿನೂ ಇವತ್ತು 40 ಲಂಗಲ್ಲಿ 40 ಟ್ಯೂಮರ್ಗಳನ್ನು ತೆಗೆದು ಈಗ ಇವತ್ತು ನಮ್ಮ ರೋಗಿಯು ಖುಷಿ ಪಡ್ತಾ ಇದೆ ಅಂದರೆ ಇದು ಕಾರಣ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಮತ್ತು ಸ್ಕಿಲ್ಸ್. ಸೊ ನಾವು ಯಾವುದೇ ಆಸ್ಪತ್ರೆಯೂ ಕಾಂಪಿಟೇಷನ್ ಮಾಡಬಹುದು ಅಂತ ಒಂದು ಒಳ್ಳೆ ಆಸ್ಪತ್ರೆ ಈ ಕರಾವಳಿ ಭಾಗದಲ್ಲಿ ಅದು ಕರ್ನಾಟಕದಲ್ಲಿ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ. ಸೊ ಇದು ಇಷ್ಟಕ್ಕೆಲ್ಲ ಕಾರಣೀಭೂತರಾದ ನಮ್ಮ ನುರಿತ ವೈದ್ಯರು ಮತ್ತು ಆಡಳಿತ ಮಂಡಳಿಯವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ರಾಜೇಶ್ ಕೃಷ್ಣ ಅಂತ ಇದ್ದಾರೆ. ಈ ಇಸ್ ಅ ಕನ್ಸಲ್ಟೆಂಟ್ ಇನ್ ಯು ಕೆ. ಹಿ ವಾಸ್ ಅ ಕನ್ಸಲ್ಟೆಂಟ್ ಅಂದರೆ ಇಂಗ್ಲೆಂಡ್ ಅಲ್ಲಿ ಕನ್ಸಲ್ಟೆಂಟ್ ಆಗಿದ್ದರು. ಆದರೆ ನಮ್ಮ ಊರವರು ಅವರು ಅದನ್ನು ಬಿಟ್ಟು ಈ ಸ್ಟಾರ್ಟೆಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂಡ್ ದಿಸ್ ಇನ್ ಎನಪಯ. ನಮಸ್ಕಾರ. ಇಲ್ಲಿ ಜುಲೇಖಾ ಎನಪಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಾವು ರೆಗ್ಯುಲರ್ ಆಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಅಲ್ಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಂದರೆ ಒಂದು ಡೋನರಿಂದ ಮತ್ತು ಪೇಷಂಟಿಗೆ ಬೋನ್ ಮ್ಯಾರೋ ಸೆಲ್ಸ್ ಗ್ರಾಫ್ಟ್ ಮಾಡಿದೆ, ಡೊನೇಟ್ ಮಾಡಿದೆ. ಆ ಥರದ್ದು ಫಸ್ಟ್ ಇನ್ ಸೌತ್ ಕ್ಯಾನ್ರಾ ಫಾರ್ ಅಡಲ್ಟ್ ಪೇಷಂಟ್ ನಾವಿಲ್ಲಿ ಮಾಡಿದ್ದೇವೆ. ಸಕ್ಸಸ್ಫುಲ್ ಆಗಿ ಈಗ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಆಗಿ 6 ಮಂತ್ಸ್ ಆಯಿತು. ಪೇಷಂಟ್ ಈಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಹ್ಯಾಸ್ ಗಾನ್ ಬ್ಯಾಕ್ ಟು ವರ್ಕ್. ಸೊ ದಟ್ ಈಸ್ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್. ಆ್ಯಂಡ್ ಆಲ್ಸೋ ಮ್ಯಾಂಗ್ಳೂರಲ್ಲಿ ಫಸ್ಟ್ ಪಿಡಿಯಾಟ್ರಿಕ್ ಅಲ್ಲೋಜೆನಿಕ್ ಅಂದರೆ ಒಂದು ಮಗುವಿನ ಅಲ್ಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ. ಈ ಇಬ್ಬರು ಪೇಷಂಟ್ಗಳಿಗೂ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಕಾಯಿಲೆ ಇತ್ತು, ಒಂದು ಸೀರಿಯಸ್ ಆದ ಕ್ಯಾನ್ಸರ್. ಸೊ ಅದಕ್ಕೆ ಕೀಮೋಥೆರಪಿ ಕೊಟ್ಟು ಪೇಷಂಟಿನ ರೆಮಿಷನಿಗೆ ತಗೊಂಡೋಗಿ ಮತ್ತೆ ನಾವು ಡೊನೇಟೆಡ್ ಫಸ್ಟ್ ಪೇಷಂಟಿಗೆ ಅವರ ಅಣ್ಣ ಡೊನೇಟ್ ಮಾಡಿದ್ದು. ಆ್ಯಂಡ್ ದಟ್ ವಾಸ್ ಎ ಡಿಫಿಕಲ್ಟ್ ಟ್ರಾನ್ಸ್ಪ್ಲಾಂಟ್ ಯಾಕೆಂದರೆ ಫುಲ್ಲಿ ಮ್ಯಾಚ್ ಇರಲಿಲ್ಲ. ಇಟ್ ವಾಸ್ ಎ ಹಾಫ್ ಮ್ಯಾಚ್ ಸ್ಟೆಮ್ಸೆಲ್ ಪ್ಲಸ್ ಬ್ಲಡ್ ಗ್ರೂಪ್ ವ್ಯತ್ಯಸ್ತವಾಗಿತ್ತು. ಬಟ್ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಸ್ವಲ್ಪ ಇನ್ಫೆಕ್ಷನ್ಸ್ ಎಲ್ಲ ಇತ್ತು, ಕಾಂಪ್ಲಿಕೇಶನ್ಸ್ ಆಗಿ. ಬಟ್ ಪೇಷಂಟ್ ಹ್ಯಾಸ್ ಸಕ್ಸಸ್ಫುಲಿ ರಿಕವರ್ಡ್. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಇನ್ಸ್ಟೆನ್ಸ್ ಆಫ್ ಅಡಲ್ಟ್ ಅಲ್ಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇನ್ ಕೋಸ್ಟಲ್ ಕರ್ನಾಟಕ. ಮತ್ತು ಮಗು ಈಗ 4 ಮಂತ್ಸ್ ಆಯಿತು, ಹ್ಯಾಸ್ ಡನ್ ವೆರಿ ವೆಲ್. ಮತ್ತು ನಾವು ಆಟೋಲಾಗಸ್ ಸ್ಟೆಮ್ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅದು ವಿ ಹ್ಯಾವ್ ಡನ್ ಅರೌಂಡ್ 20 ಆಟೋಲಾಗಸ್ ಸ್ಟೆಮ್ಸೆಲ್ ಟ್ರಾನ್ಸ್ಪ್ಲಾಂಟ್ಸ್. ಮತ್ತು ನಮ್ಮ ಮೇಯ್ನ್ ಏನಂದರೆ ವಾಟ್ ವಿ ಕ್ಲೇಮ್ ಇಸ್ ನಮ್ಮದು ಇಟ್ ಇಸ್ ಎ ವೆರಿ ಅಫೋರ್ಡಬಲ್ ಟ್ರಾನ್ಸ್ಪ್ಲಾಂಟ್. ಸೊ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ವಿ ಆರ್ ಡೂಯಿಂಗ್ ಫಾರ್ 3-4 lakh ರುಪೀಸಿಗೆ ಮಾಡ್ತೇವೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಇನ್ ಇಂಡಿಯಾ. ಆ್ಯಂಡ್ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ಸ್ ವಿ ಆರ್ ಡೂಯಿಂಗ್ ಇಟ್ ಅರೌಂಡ್ 12-14 lakhs. ಸೊ ದಿಸ್ ಈಸ್ ಅಗೇನ್ ವೆರಿ ಅಫೋರ್ಡಬಲ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಅಟ್ ಪ್ರಾಬಬ್ಲಿ ಹಾಫ್ ದ ಕಾಸ್ಟ್ ಆಫ್ ಎನಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಇಟ್ ಈಸ್ ಎ ವೆರಿ ಕಾಸ್ಟ್ ಎಫೆಕ್ಟಿವ್ ಟ್ರಾನ್ಸ್ಪ್ಲಾಂಟ್. ಆ್ಯಂಡ್ ಆಲ್ಸೋ ಟಿಲ್ ಡೇಟ್ ವಿ ಹ್ಯಾವ್ ನಾಟ್ ಹ್ಯಾಡ್ ಎನಿ ಮಾರ್ಟ್ಯಾಲಿಟಿ. ವಿ ಹ್ಯಾವ್ ಹ್ಯಾಡ್ ಆಲ್ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್, ಸಕ್ಸಸ್ಫುಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಎಲ್ಲ ಪೇಷಂಟ್ಸನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ. ಸೊ ಅಲ್ಲೋಜೆನಿಕ್ ಅಂದರೆ ಎ ಎಲ್ ಎಲ್ ಓ ಜಿ ಇ ಎನ್ ಐ ಸಿ.
ಅಲೋಜೆನಿಕ್ ಅಂದರೆ ಇಟ್ ಈಸ್ ಡೊನೇಷನ್ ಫ್ರಮ್ ಅನದರ್ ಪರ್ಸನ್, ಟೇಕಿಂಗ್ ಎ ಡೊನೇಷನ್ ಫ್ರಮ್ ಬ್ರದರ್ ಆರ್ ಸಿಸ್ಟರ್ ಆರ್ ಪೇರೆಂಟ್ ಫ್ರಮ್ ಅನದರ್ ಪರ್ಸನ್ ಆರ್ ಎ ಡೋನರ್, ಅದಕ್ಕೆ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋದು. ಆಟೋಲೋಗಸ್ ಅಂದರೆ ಖುದ್ದು ಅವರ್ ದೇ ಸ್ಟೆಮ್ ಸೆಲ್ಸ್. ಮತ್ತು ಈಗ ಒಂದು ಕೇಸ್ ಆಗ್ತಾ ಇದೆ, ಬಟ್ ವಿ ಆರ್ ಕಂಟಿನ್ಯೂಸ್ಲಿ ಡೂಯಿಂಗ್, ನಮ್ದು ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ, ಕಂಟಿನ್ಯೂಸ್ ಆಗಿ ಆಗ್ತಾಯಿದೆ. ಫಸ್ಟ್ ಇನ್ ಸೌತ್ ಕೆನರಾ ಆ್ಯಂಡ್ ಕೋಸ್ಟಲ್ ಕರ್ನಾಟಕ, ನಾಟ್ ಇನ್ ದ ಕಂಟ್ರಿ. ಮತ್ತು ಈ ಪರ್ಟಿಕ್ಯುಲರ್ ಕೇಸ್, ದಿಸ್ ಇಸ್ ಎ ವೆರಿ ಯುನೀಕ್ ಕೇಸ್. ಏನಂದರೆ ಸ್ಮಾಲ್ ಚೈಲ್ಡ್ ಹೂ ಹ್ಯಾಸ್ ಹ್ಯಾಡ್ ಮಲ್ಟಿಪಲ್ ಕ್ಯಾನ್ಸರ್ಸ್ ಆ್ಯಂಡ್ ಹ್ಯಾಸ್ ಕಮ್ ಎಟ್ ಎ ವೆರಿ ಡಿಫಿಕಲ್ಟ್ ಜಂಕ್ಚರ್. ಡಿಫಿಕಲ್ಟ್ ಅಂದರೆ ವಿತ್ ಮಲ್ಟಿಪಲ್ ಮೆಟಾಸ್ಟಾಸಿಸ್ ಇನ್ ದ ಲಂಗ್. ಸೊ ಓನ್ಲಿ ಎ ವೆರಿ ಸ್ಕಿಲ್ಡ್ ಟೀಮ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ನಮ್ಮಲ್ಲಿ ಅಂಥ ಸ್ಕಿಲ್ಡ್ ಟೀಮ್ ಇದೆ ದಟ್ ಕುಡ್ ಆಪರೇಟ್ ಕಂಟಿನ್ಯೂಸ್ಲಿ ಫಾರ್ 8 ಅವರ್ಸ್ ಆ್ಯಂಡ್ ರಿಮೂವ್ ಆಲ್ ದಿ ಮೆಟಾಸ್ಟಾಸಿಸ್. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಇನ್ ದ ಕಂಟ್ರಿ, ಜುಲೇಖಾ ಎನ್ನಪ್ಪಯ್ಯ. ಅವರ್ ಸರ್ಜಿಕಲ್ ಆಂಕಾಲಜಿ ಟೀಮ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ ಅಲಾಂಗ್ ವಿತ್ ಆಲ್ ದಿ ಅದರ್ ಟೀಮ್ಸ್. ನಮ್ಮಲ್ಲಿ ಕಂಪ್ಲೀಟ್ ಫೆಸಿಲಿಟಿ ಉಂಟು, ಮೆಡಿಕಲ್ ಹಿಮೆಟೋ ಆಂಕಾಲಜಿ, ವಿ ಗಾಟ್ ಪಿಡಿಯಾಟ್ರಿಕ್ ಆಂಕಾಲಜಿ, ರೇಡಿಯೋಥೆರಪಿ, ಪೆಟ್ ಸ್ಕ್ಯಾನ್, ಪ್ಲಸ್ ನಮ್ಮ ಹತ್ರ ಇಂಟರ್ವೆನ್ಷನ್ ರೇಡಿಯಾಲಜಿ. ಇಟ್ ಈಸ್ ಎ ಪ್ಯಾಲಿಯೇಟಿವ್ ಕ್ಯಾನ್ಸರ್. ಸೊ ವಿ ಹ್ಯಾವ್ ಗಾಟ್ ಎ ಮೋಸ್ಟ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ವಿತ್ ದ ಬೆಸ್ಟ್ ಸರ್ಜಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇನ್ ದ ಕಂಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್. ಐ ಥಿಂಕ್ ಕನ್ಕ್ಲೂಡ್ ಆಫ್ ಯು ಫಾರ್ ಐ ಥಿಂಕ್ ವೇರ್ ಇಸ್ ಡಾಕ್ಟರ್ ಬೋನಿ ಚಾರ್ಜ್ ಆಫ್ ಅವರ್ ಕ್ಯಾನ್ಸರ್ ಸೆಂಟರ್. ಸೊ ಬೋನಿ, ಆಲ್ ರೈಟ್, ಸೇ ಯು ವೆರಿ ಮಚ್.